ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಮೂರು ವಾರಗಳ ಕಾಲ ಯಾವುದೇ ಮುಷ್ಕರ ನಡೆಸದಂತೆ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್. ಮೂರು ವಾರದ ಒಳಗೆ ಯಾವುದೇ ಬಸ್ ಅನ್ನು ನಿಲ್ಲಿಸುವಂತಿಲ್ಲ. ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಈಗ ಬ್ರೇಕ್ ಹಾಕಿದೆ. ಮೂರು ವಾರಗಳ ಕಾಲ ಯಾವುದೇ ಮುಷ್ಕರ ಪ್ರತಿಭಟನೆ ನಡೆಸದಂತೆ ಸೂಚನೆಯನ್ನು ಕೊಟ್ಟಿದೆ ಹೈಕೋರ್ಟ್. ಮೂರು ವಾರದೊಳಗೆ ಯಾವುದೇ ಬಸ್ ಈ ಮೂರು ವಾರದಲ್ಲಿ ನಿಲ್ಲಿಸುವಂತಿಲ್ಲ. ಯಾವುದೇ ಬಸ್ ಅನ್ನು ಕೆಲಸಕ್ಕೆ ಬರದೆ ಅಥವಾ ಬಸ್ ಓಡಿಸದೆ ಹಾಗೆ ನಿಲ್ಲಿಸುವಂತಿಲ್ಲ. ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಈಗ ಬ್ರೇಕ್ ಹಾಕಿದೆ. ಎಚ್ಎಂ ವೆಂಕಟೇಶ್ ಎಂಬವರು ಸಲ್ಲಿಸಿದ್ದ ಪಿಎಎಲ್ ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಪಿಎಎಲ್ ಅನ್ನು ಸಲ್ಲಿಸಿದ್ರು. ವೆಂಕಟೇಶ್ ಅವರು ಪಿಐಎಲ್ ಅರ್ಜಿ ವಿಚಾರಣೆ ನಡೆಸಿ ಹೈಕೋರ್ಟ್ ನಿಂದ ಈ ಆದೇಶ ಈಗ ಹೊರಗಡೆ ಬಂದಿದೆ. ನಾಳೆ ಮುಷ್ಕರಕ್ಕೆ ಕರೆ ನೀಡಿದ ಸಾರಿಗೆ ನೌಕರರಿಗೆ ಈಗ ಶಾಕಿಂಗ್ ನ್ಯೂಸ್. ಹೈಕೋರ್ಟ್ ಸೂಚನೆಯಾಗಿದೆ, ಯಾವುದೇ ಬಸ್ಗಳು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅಥವಾ ಯಾರಾದರೂ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆ ಅಥವಾ ಇನ್ಯಾವ ರೀತಿಯಲ್ಲಿ ಇದೆಲ್ಲ ಮಾಡಿದರೆ ಸರಿಯಿರಲ್ಲ ಅಂತೇಳಿ ಹೈಕೋರ್ಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಮೂರು ವಾರಗಳ ಕಾಲ ನೀವು ಕೆಲಸಕ್ಕೆ ಹಾಜರಾಗಬೇಕು ಅನ್ನೋದನ್ನು ಕೂಡ ಹೈಕೋರ್ಟ್ ಇಲ್ಲಿ ತಿಳಿಸಿದೆ. ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ, ಸಾರಿಗೆ ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಾನೆ ಇದ್ದರು. ಆದರೆ ಈ ಹೋರಾಟದಲ್ಲೂ ಕೂಡ ಸಾರಿಗೆ ನೌಕರರಿಗೆ ಒಂದು ರೀತಿಯಲ್ಲಿ ಫಲ ಸಿಕ್ಕಿಲ್ಲ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಈಗ ಬ್ರೇಕ್ ಹಾಕಿದೆ. ಮೂರು ವಾರಗಳ ಕಾಲ ಯಾವುದೇ ಮುಷ್ಕರ ನಡೆಸದಂತೆ ಸೂಚನೆಯನ್ನು ಕೊಟ್ಟಿದೆ. ಮೂರು ವಾರದವರೆಗೆ ಯಾವುದೇ ಬಸ್ ನಿಲ್ಲಿಸುವಂತಿಲ್ಲ. ಕೆಎಸ್ಆರ್ಟಿಸಿ ನೌಕರರ ಮುಷ್ಕರಕ್ಕೆ ಬ್ರೇಕ್ ಹಾಕಿದ ಹೈಕೋರ್ಟ್ ಇದೆಲ್ಲವನ್ನು ಗಮನಿಸಿ ಬ್ರೇಕ್ ಹಾಕಿದೆ. ಇನ್ನು ಎಚ್ ಎಂ ವೆಂಕಟೇಶ್ ಎಂಬುವರು ಸಲ್ಲಿಸಿದ್ದ ಪಿಎಎಲ್ ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಪಿಎಎಲ್ನ ಸಲ್ಲಿಸಿದ್ರು. ವೆಂಕಟೇಶ್ ಅವರು ಪಿಎಎಲ್ ಅರ್ಜಿ ವಿಚಾರಣೆ ನಡೆಸಿ ಹೈಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ.